ಯಾರು ಭಯ ಪಡಬೇಡಿ. ಮಾಜಿ ಪ್ರಧಾನಿ ಇರ್ಬೋದು, ಮಾಜಿ ಮುಖ್ಯಮಂತ್ರಿ ಇರ್ಬೋದು, ಮಾಜಿ ಮಂತ್ರಿ ಇರ್ಬೋದು, ವಿ ಡೋಂಟ್ ಕೇರ್. ಕರ್ನಾಟಕದ ಮಹಿಳೆಯರ ಮೇಲೆ, ಕರ್ನಾಟಕದ ಮಾತೆಗಳ ಮೇಲೆ, ಅಕ್ಕ ತಂಗಿಯರ ಮೇಲೆ ನಮಗಿರುವ ಗೌರವ, ನಮಗಿರುವಂತ ರೆಸ್ಪೆಕ್ಟ್, ಯಾವುದೇ ಕಾರಣಕ್ಕೂ ನಿಮ್ ಮೇಲೆ ಇರುವಂತ ಗೌರವವನ್ನ ಕೆಳಗಡೆ ಬರಕ್ ನಾವು ಬಿಡಲ್ಲ. ಆ ಒಂದು ಕೆಲಸ ಮಾಡುವಂತ, ಮನೆ ಕೆಲಸ ಮಾಡುವಂತ ಒಬ್ಬರು ಮಹಿಳೆ ಬೇಡ ಬೇಡ ಅಂತ ತಲೆ ಚಚ್ಕೊಂಡ್ರು, ಈ ವಿಕೃತ ಕಾಮಿ ಅವರನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ. ಒಂದು ನೀನು ಒಂದು ನಿನಗೆ ತಾಯಿ ಇದ್ದಾರೆ, ಮನೆಯಲ್ಲಿ ತಂಗಿಯರಿದ್ದಾರೆ. ಮಾನ ಮರ್ಯಾದೆ ಇದೆಯೇನಯ್ಯ, ಮಾನ ಮರ್ಯಾದೆ ಇದೆಯಲ್ರಯ್ಯ. ಬಿಜೆಪಿನವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ, ನರೇಂದ್ರ ಮೋದಿ ಅವರು ಅಲಯನ್ಸ್ ಮಾಡಿದ್ದಾರೆ, ಅಮಿತ್ ಶಾ ಅವರು ಅಲಯನ್ಸ್ ಮಾಡಿದ್ದಾರೆ, ಜೆಪಿ ನಡ್ಡಾ ಅವರು ಅಲಯನ್ಸ್ ಮಾಡಿದ್ದಾರೆ. ಏನ್ರಿ ನೀವು ಅಲಯನ್ಸ್ ಮಾಡೋ ಲಕ್ಷಣನ ಇದು, ಲಕ್ಷಣನ ಇದು ನಿಮ್ದು? ಜೆಪಿ ನಡ್ಡಾ ಅವರೇ ಬರ್ತೀರಲ್ಲ ಅಲ್ಲೇ ಮನೆಗೆ, 1800 ಮಹಿಳೆಯರ ಮನೆಗೆ ಬರ್ತೀರಾ? ಬರ್ತೀರಾ ನೀವು? ಪ್ರತಿಯೊಬ್ಬ ಮಹಿಳೆ ನನ್ನ ಅಕ್ಕ, ಪ್ರತಿಯೊಬ್ಬ ಮಹಿಳೆ ನನ್ನ ತಂಗಿ, ಪ್ರತಿಯೊಬ್ಬ ಮಹಿಳೆ ನನ್ನ ತಾಯಿ. ಆ ತಾಯಿನ, ಆ ಅಕ್ಕನ, ಆ ತಂಗಿನ ಮುಟ್ಟಿದ್ರೆ ಬಿಡ್ತೀವ ನಾವು? ಮಿಸ್ಟರ್ ಪ್ರಜ್ವಲ್ ರೇ ಅವಣ್ಣ, ನೀನು ಫ್ರಾಂಕ್ ಫರ್ಟ್ಗಾದ್ರು ಓಡೋಗು, ಈ ಭೂಮಿಯ ಅಡಿಗಾದ್ರೂ ಓಡೋಗು, ಯಾವುದೇ ಕಾಲಕ್ಕೂ ನಿನ್ನ ಬಿಡಲ್ಲ. ಈ ಮಹಿಳೆಯರು ನನ್ನ ಅಕ್ಕ, ನನ್ನ ತಂಗಿ, ನನ್ನ ತಾಯಿ, ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಈ ನನ್ನ ತಾಯಿ ನಿನ್ನ, ನೀನು ನಿನ್ನ ಚೂಲಿಗೋಸ್ಕರ, ನಿನ್ನ ಇಷ್ಟಕ್ಕೋಸ್ಕರ ಅವ್ರನ್ನ ಹಾಳು ಮಾಡ್ತೀಯ, ಅವರ ಜೀವನವನ್ನ ಹಾಳು ಮಾಡ್ತೀಯ. ಮಾನ ಮರ್ಯಾದೆ ಇದೇನಯ್ಯ? ಇವತ್ತು ಈ ಪುಣ್ಯ ಭೂಮಿಯ ಹುಬ್ಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಸತ್ಯ ಇದ್ದು ಹೇಳ್ತೀನಿ, ಎಲ್ಲಿ ತನಕ ಪ್ರಜ್ವಲ್ ರೇವಣ್ಣನ ಅವರಿಗೆ ಶಿಕ್ಷೆ ಸಿಕ್ಕಲ್ಲೋ, ಯುವ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಹಿಂದೆ ಹೋಗಲ್ಲ, ಯಾವುದೇ ಕಾರಣಕ್ಕೂ ನಾವು ಹಿಂದೆ ಹೋಗಲ್ಲ, ಯಾವುದೇ ಕಾರಣ. ನಾನು ಇವತ್ತು ಇಲ್ಲಿ ಮಾತಾಡ್ತಾ ಇದ್ದೀನಿ, ನೀವು ಅಲ್ಲಿ ನಿಂತು ಕೇಳ್ತಾ ಇದ್ದೀರಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ. ಆ ಸಂವಿಧಾನವನ್ನು ಈಗ ತಿಳಿಬೇಕ್ರಿ. ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಡೆಪ್ಯೂಟಿ ಸಿಎಂ ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, ಎಲ್ಲರೂ ಒಂದೇ. ಇಲ್ಲಿ ಕೊಟ್ಟಿರುವಂತ ನಮ್ಮ ತಾಯಿನೂ ಒಂದೇ, ಅಲ್ಲಿ ನಿಮ್ಮ ಮನೆಯಲ್ಲಿರುವಂತ ದೇವೇಗೌಡರು ಒಂದೇ, ಅಲ್ಲಿ ನಿಮ್ಮ ಮನೆಯಲ್ಲಿರುವಂತ ಕುಮಾರಸ್ವಾಮಿನೂ ಒಂದೇ, ಅಲ್ಲಿ ನಿಮ್ಮ ಮನೆಯಲ್ಲಿರುವಂತ ರೇವಣ್ಣನೂ ಒಂದೇ. ಯಾರು ಕೂಡ ಮೇಲಿಲ್ಲ. ಕರ್ನಾಟಕದ ಜನೆಯ, ಕರ್ನಾಟಕದ ಜನ ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಏನಕ್ಕೂ ಬಿಡಿದ್ರ ನೀವು ನಡೆದಿದ್ದೇ ದಾರಿ ಅಂತ.